ಆ ಮನೆನಾಗೆ ತುಂಬದ ಬಸ್ಸಿನ ಇಟ್ಕೊಂಡ್ರೆ ಇವಳು ಆರೋಗ್ಯಕ್ಕೆ ಒಳ್ಳೇದಲ್ಲ ನೋಡಿ. ಅದು ಅಲ್ಲದೆ ಔಷಧಕ್ಕೆ ಅಂದ್ರೆ ಹತ್ರಾಗಿ ಯಾವ ಆಸ್ಪತ್ರೆಯಲ್ಲೂ ಇಲ್ಲ. ನರಸೇಗೌಡರು ಮೊಮ್ಮಗ ಅಂದ್ಮ್ಯಾಗೆ ನಾವು ಹೊಸಿ ಎಚ್ಚರಿಕೆಯಿಂದ ಇರ್ಬೇಕಲ್ಲ. ಊರ ಅಂದ್ರೆ ಏನಯ್ಯ ನೀನು ಮಾತನಾಡ್ತಾ? ಸೀಮಂತಾನು ಮಾಡ್ದಂಗೆ ಹಂಗೆ ಮೊಮ್ಮಗಿನ ನೋಡ್ಬೇಕು ಅಂತ ಆಸೆ ಇಟ್ಕೊಬಿಟ್ಟಿದ್ಯಾ ಮಗ ಕಾಳಿ? ಇದ್ಯಾಕ ಸರೋಗದಿಲ್ಲ ಕಂಡ್ಲ? ಈ ವಯ್ಯನೇ ಈಟೊಂದು ಕಟ್ಟಿಟ್ಟಾಗ ಮಾತಾಡ್ತಾವನೆ ಅಂದ ಮ್ಯಾಕೆ ಆಟೆ ಕಟ್ಟಬೇಕಿಂದ ನಾವು ನೋಡ್ಕೋಬೇಕಾಯ್ತದೆ. ಹೋಗಪ್ಪ, ಈಗಿಂದ ಈಗಲೇ ನೀನ್ 8 ರೂಪಾಯಿಗೆ ಕೊಟ್ಟು ಇವಳನ್ನ ವಯ್ಯನ ಜೊತೆ ಕಳ್ಸ್ಕೊ. ಏನು ಬೇಕಾಗಿಲ್ಲ, ಈಗೇನು ಲಕ್ಷ್ಮಿ ಅಕ್ಕನಿಗೆ ಸೀಮಂತ ಮಾಡ್ಬೇಕು ಅಷ್ಟೇ ತಾನೆ. ನಿನ್ ಲೆಕ್ಕಾಚಾರ ನನಗೇನು ಗೊತ್ತಿಲ್ಲ ಅಂದ್ಕೊಟ್ಟೇನೆ ರುಕ್ಮಣ್ಣಿ. ನಾವ್ ಹೇಳ್ತಾರದು ನಮ್ ಕೈನಿಂದ ಖರ್ಚಾಕಿ ಸೀಮಂತ ಮಾಡ್ಬೇಕು ಅಂತಲ್ಲ, ಲಕ್ಷ್ಮಿಯವ್ರ ಮನೆಯಿಂದ ಅಂದ್ರೆ ಅವರಪ್ಪನ ಕೈಯಿಂದ ಕಾಸಾಕಿ ಅವರಪ್ಪನೇ ಮುಂದೆ ನಿಂತ್ಕೊಂಡು ಸೀಮಂತ ಮಾಡ್ಬೇಕು ಅಂತ ಹೇಳ್ತಾವ್ನಿ. ಆಗ್ಬಹುದು, ನಾಳೆನೆ ಸೀಮಂತ. ರುಕ್ಮಿಣಿ ಏನವ ಹೇಳ್ತಾ ಇದೀಯಾ ನೀನು? ಇದು ಆಗೋ ಕೆಲಸ ಅಲ್ಲ ಕಣವ್ವ. ಆಗತ್ತೆ ಅಕ್ಕ, ಆಗೋ ಹಾಗೆ ನಾನು ಮಾಡ್ತೀನಿ. ಅಂಕಲ್ ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ನಾನು ನೋಡ್ಕೋತೀನಿ. ಸಮಾಧಾನ ತಕ್ಕಳ್ಳಿ, ರುಕ್ಮಿಣಕ್ಕೆ ಸೀಮಂತ ಮಾಡಿಸ್ತೀನಿ ಅಂತ ಹೇಳೋರಲ್ವಾ, ಮತ್ತೆ ಯಾಕೆ ಚಿಂತೆ ಮಾಡ್ತೀರಾ? ಮಲ್ಲಿ, ಅದು ನಾನು ಬೇಸರ ಮಾಡ್ಕೊಳ್ಳದೆ ಇರಲಿ, ಅತ್ತೆವ ತಿರ್ಗಾ ಅಪ್ಪ ಹೆಂಗ ಅವಮಾನ ಮಾಡದೇ ಇರಲಿ ಅಂತ ಬೀಸೋ ದೊಣ್ಣೆಯಿಂದ ತಪ್ಸ ಕೇಳಿರೋ ಮಾತು ಕಣವ್ವ. ನಮ್ಮನೆ ಪರಿಸ್ಥಿತಿ ನನಗೆ ಗೊತ್ತಾಯ್ತಲ್ಲ, ಅವ್ರು ಯಾವುದೇ ಕಾರಣಕ್ಕೂ ನನ್ನ ಸೀಮಂತ ಮಾಡೋಕ್ಕಾಗಕ್ಕಿಲ್ಲ. ನಾನಂತೂ ನನ್ನ ಬಾಗಿದಾಗ ಅದು ಬರ್ದಿಲ್ಲ ಅಂತ ತೀರ್ಮಾನ ತಕ್ಕೊಂಡು ಮರೆತು ಬಿಟ್ಟಿದ್ದೆ. ಆದರೆ ಇವರೇ ತಿರ್ಗಾ ಅದನ್ನ ಗೆತ್ತಿ ಮಾಡಿ ನೋವು ಕೊಡ್ತಾವ್ರೆ. ಅದಕ್ಕೆವ್ವ, ಒಂದು ಲೆಕ್ಕದಾಗೆ ನಾವಿಬ್ರು ಒಂದೇ ದೋಣಿ ಮ್ಯಾಗೆ ಪ್ರಯಾಣ ಮಾಡ್ತಾ ಇದ್ದೀವಿ ಅನ್ನಿಸ್ತದೆ. ಯಾಕೆ ಹೇಳಿ, ನಿಮಗೂ ಅಪ್ಪಯ್ಯ ಅವ್ರೆ, ಆದರೆ ಚಿಕ್ಕವನ್ ಪಿರುತಿ ದೊರೀತಾ ಇಲ್ಲ. ನನಗೂ ಅಪ್ಪಯ್ಯ ಅವ್ರೆ, ಆದರೆ ದೊಡ್ಡವನ್ಗೆ ನನ್ನ ನೆರಳು ಕಂಡ್ರೇ ಆಗಕ್ಕಿಲ್ಲ. ನಿಮ್ಮ ಅಪ್ಪಯ್ಯ ನಿಮ್ಮ ಮೇಲೆ ಬೆಟ್ಟದಷ್ಟು ಪ್ರೀತಿ ಮಡಿಕೊಂಡವ್ರೆ, ಹಂಗೆ ನಮ್ಮಪ್ಪಯ್ಯನೂ ಆ ನನ್ನ ಮೇಲೆ ಪಿರಾಣನೇ ಮಡಿಕೊಂಡವ್ರೆ. ಪಾಪ, ಅದನ್ನು ಅವ್ರಿಗೆ ತೋರಿಸ್ಕೊಳಕಾಯ್ತಾ ಇಲ್ಲ ಆಟಯ್ಯ. ಒಟ್ಟಿನಾಗೆ ನಾವಿಬ್ರು ಎಲ್ಲರೂ ಇದ್ದು ಯಾರು ಇಲ್ಲೇರೋ ಅನಾಥರಂಗಾಗೋಗ್ಬಿಟ್ಟಿದ್ದೀವಿ. ಮಲ್ಲಿ, ಒಂದಂತೂ ದಿಟ್ಟ ಕಣವ, ಈ ಪ್ರಪಂಚದಾಗೆ ಹೆಣ್ಣಾಗುಟ್ಬಾರ್ದು. ಹಂಗುಟ್ಟಿದ್ರು ಬಡವ್ರ ಮನೆನಾಗ ಮಾತ್ರ ಹುಟ್ಬಾರ್ದು ಕಣವ. ಅಲ್ಲ ಕಣವ್ವ ರುಕ್ಮಿಣಿ, ನನ್ನ ತವ್ರ ಮನೆ ಪರಿಸ್ಥಿತಿ ಎಂಥದ್ದು ಅಂತ ಗೊತ್ತಿದ್ದು ನೀನ್ ಯಾಕವ ಅತ್ತೆವಂಗೆ ಮಾತು ಕೊಟ್ಟೆ? ಹೋದ್ಕಿತ ನನ್ನ ಚಿಕ್ಕವ ಇಲ್ಲಿಗೆ ಬಂದಾಗ ಕಳ್ತನ ಮಾಡಿ ಸಿಕ್ಕಾಕೊಂಡಿದ್ರು, ಅದಕ್ಕೆ ಅವ್ರು ಇಲ್ಲಿರೋದೇ ಬೇಡ ಅಂತ ನಾನೇ ಬಲವಂತ ಮಾಡಿ ಕಳಿಸ್ಬಿಟ್ಟಿದ್ದೆ. ಹಂಗಂತ ತವ್ರ ಮನೆ ಕಡೆಯಿಂದ ಸೀಮಂತ ಮಾಡಿಸ್ಕೊಳ್ಳೋ ಆಸೆ ಇಲ್ಲ ಅಂತ ಅಲ್ಲ, ಅವ್ರು ಇಲ್ಲಿಗೆ ಬಂದು ಸೀಮಂತ ಮಾಡೋದ್ರಾಗೆ
ಸಂತೋಷಕ್ಕಿಂತ ದುಃಖನೇ ಹೆಚ್ಚಾಗೋಯ್ತದೆ. ಅದು ಅಲ್ಲದೆ ಊರಾಗೆ ಈಕಿತ ಮಳೆ ಆಗದೆ ಬೆಳೆನೂ ಬರದೆ ಅಟ್ಟಿನಾಗೆ ಒಂದೊತ್ತು ಉಣ್ಣಕ್ಕೂ ತತ್ವರ ಆಗೋಗದಂತೆ. ನನ್ನ ಚಿಕ್ಕವ ಬೇರೆ ಜ್ವರ ಬಂದು ಮನೆ ಕಂಡವರಂತೆ. ಇಂಥ ಸ್ಥಿತಿನಾಗೆ ಅವ್ರು ಹೆಂಗವ ಬಂದು ಸೀಮಂತ ಮಾಡೋಕ್ಕಾಯ್ತದೆ? ಅಕ್ಕ, ಈಗ ನೀವು ಏನೇನು ಹೇಳಿದ್ರು ನಾನು ಮೊದಲೇ ಅದನ್ನೆಲ್ಲ ಯೋಚನೆ ಮಾಡಿದ್ದೆ. ಯೋಚನೆ ಮಾಡಿದ್ಮ್ಯಾಗೋ ಯಾಕವ ಇಂಥ ತೀರ್ಮಾನ ತಕ್ಕಂಡೆ? ಮಾತು ಕೊಟ್ಟಿದ್ನಲ್ಲ ಅದಕ್ಕೆ. ಅಂದ್ರೆ? ಅಂದ್ರೆ ಯಾರು ಏನೇ ಹೇಳಿದ್ರು ಅತ್ತೆ ಒಪ್ಪಿದ್ರು ಒಪ್ಪದೇ ಇದ್ರು ನಿಮ್ಮ ಸೀಮಂತನ ನಮ್ಮ ತಂದೆ ತಾಯಿ ಕಡೆಯಿಂದನಾದ್ರೂ ನಾನೇ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ನಲ್ಲ, ಈಗ ಆ ಮಾತು ಉಳಿಸ್ಕೋಬೇಕು ಅಂತಾನೆ ಅತ್ತೆಗೆ ಮಾತು ಕೊಟ್ಟಿದ್ದು. ಇನ್ನೂ ಅರ್ಥ ಆಗ್ಲಿಲ್ವಾ? ಈಗ ನಾನು ನಿಮ್ಮನ್ನ ಏನಂತ ಕರಿತೀನಿ ಹೇಳಿ? ಅಕ್ಕ ಅಂತ ತಾನೆ. ಅಲ್ಲಿಗೆ ನನ್ನ ತವ್ರ ಮನೆ ನಿಮಗೂ ತವ್ರ ಮನೆ ಇದ್ದ ಹಾಗೆ ಅಲ್ವಾ? ಈಗ ಅದೇ ತವ್ರ ಮನೆ ಕಡೆಯಿಂದಾನೆ ನಿಮ್ಮ ಸೀಮಂತ ಶಾಸ್ತ್ರ ನಡೆಯುತ್ತೆ. ಅದನ್ನ ನಮ್ಮ ತಂದೆ ತಾಯಿನೇ ಮುಂದೆ ನಿಂತು ನಡೆಸ್ಕೊಡ್ತಾರೆ. ಅಲ್ಲಿಗೆ ಅತ್ತೆ ಆಸೆ ಪಟ್ಟ ಹಾಗೆ ನಿಮ್ಮ ಸೀಮಂತ ಶಾಸ್ತ್ರ ನಡೆಯುತ್ತೆ ಅಲ್ವಾ? ರುಕ್ಮಿಣಿ, ನೀನ್ ಹಿಂಗೆ ಉಪಕಾರ ಮಾಡ್ತಾನೆ ಇದ್ರೆ ನಿನ್ ಋಣನ ಯಾವ ಜನ್ಮದಾಗ ತೀರಿಸ್ಲಿ ಅಂತ. ದಿಟ ಹೇಳ್ಬೇಕು ಅಂದ್ರೆ ಅಕ್ಕ ಅನಿಸ್ಕೊಂಡು ನಾನೇ ಏನು ಮಾಡ್ತಾ ಇಲ್ಲ, ಆದ್ರೆ ನೀನು ನಂಗೋಸ್ಕರ ಒಡ ಹುಟ್ಟಿದ ಅಕ್ಕನಿಗಿಂತ ಹೆಚ್ಚಾಗಿ ಮಾಡ್ತಾ ಇದೀಯ. ನನಗೀಗ ಆದಷ್ಟು ಬಿರ್ನೆ ಸತ್ತು ತಿರ್ಗ ನಿನ್ ಮಗಳಾಗಿ ಹುಟ್ಟಬೇಕು ಅಂತ ಆಸೆ ಆಯ್ತಾ ಇದೆ ಕಣವ್ವ. ಅಕ್ಕ, ಏನಿದು ಒಳ್ಳೆ ಚಿಕ್ಕ ಮಗು ತರ ಅಳ್ತಿದ್ದೀರಲ್ಲ ನೋಡಿ, ಈಗ ನಿಮ್ಮ ಹೊಟ್ಟೆಲಿರೋ ಮಗುಗೂ ಎಲ್ಲ ಗೊತ್ತಾಗುತ್ತೆ. ನೀವತ್ರ ಅದಕ್ಕೆ ದುಃಖ ಆಗುತ್ತೆ. ಮಗು ನಗ್ತಾ ಇರಬೇಕು ಅನ್ನೋ ಆಸೆ ನಿಮಗೂ ಇದೆ ತಾನೆ? ಹಾಗಾದ್ರೆ ಮೊದಲು ನೀವು ನಗ್ಬೇಕು. ಎಲ್ಲಿ ನಗ್ರಿ ನೋಡೋಣ. ಗೌರಿ, ನಿನ್ನ ಗಂಡ ಏನು ಚಿಕ್ಕ ಮಗು ಅಲ್ಲಮ್ಮ, ಕೆಲಸ ಮುಗಿಸ್ಕೊಂಡು ಬರ್ತಾನೆ ಬಾ. ಅಜ್ಜಿ, ಅತ್ತೆಗೆ ಅಣ್ಣ ಮತ್ತೆ ಇಲ್ಲಿ ಪೆದ್ದು ತರ ಯಾವ್ದಾದ್ರು ಹುಡ್ಗಿ ಕರೆದ್ರೆ ಅವಳ ಹಿಂದೆ ಹೋಗ್ಬಿಡ್ತಾರೋ ಅಂತ ಭಯ ಬಂದ್ಬಿಟ್ಟಿದೆ ಅನ್ಸುತ್ತೆ. ತಗೊಳ್ಳಿ ಭಾವನಾ, ಹಂಗೇನು ಇಲ್ಲ. ನನ್ನ ಗಂಡನ ಮ್ಯಾಕೆ ನಂಗೆ ಸ್ಯಾನೆ ನಂಬಿಕೆ ಐತೆ. ಆಮ್ಯಾಕೆ ಇನ್ನೊಂದು ಮಾತು, ಅವನನ್ನ ಯಾರನ ಇನ್ನೊಂದು ಕಿತ ಪೆದ್ದು ಅಂದ್ರೆ ನಾನ್ ಸುಮ್ಕಿರಕ್ಕಿಲ್ಲ. ಅಣ್ಣ ಅದಕ್ಕೆ ಫುಲ್ ಸ್ಟ್ರಾಂಗ್ ಆಗಿ ಹೋಗಿದ್ದಾರೆ. ಆ ದೇವ್ರೇ ಬಂದು ನೀನ್ ತಪ್ಪು ಮಾಡಿದಿ ಅಂತ ಹೇಳಿದ್ರು ಅದಕ್ಕೆ ನಂಬೋದಿಲ್ವಂತೆ. ಅಮ್ಮಯ್ಯ, ಇದ್ಯಾಕೋ ಜಾಸ್ತಿ ಆಯ್ತು. ಹಂಗಂತ ನಾನು ಯಾವಾಗ ಹೇಳ್ದೆ? ಈ ಗಂಡು ಸೃಷ್ಟಿದಾಗೆ ಎಷ್ಟು ಹುಷಾರಾಗಿದ್ರು ಸಾಲ್ದು, ಹೋಗ್ಳದೆ ಉಬ್ಬೋಯ್ತಾರೆ. ಇನ್ನು ಹೆಣ್ರು ನಂಬ್ತಾಳೆ ಅಂತ ಗೊತ್ತಾದ್ರೆ ಸಾಕು, ತೆಪ್ಪು ಮಾಡಬಾರ್ದು ಅನ್ನೋ ಭಯಾನೇ ಹೊಂಟೋಯ್ತದೆ. ಅಜ್ಜಿ, ಅದಕ್ಕೆ ಎಷ್ಟು ಬೇಗ ಪ್ಲೇಟ್ ಚೇಂಜ್ ಮಾಡಿದ್ರು ನೋಡಿದ್ರ? ಅದಕ್ಕೆ ನೀವು ತುಂಬಾ ಚಾಲಾಕಿದ್ದೀರ. ಎಷ್ಟೇ ಆದ್ರೂ ನರಸೇಗೌಡರು ಮಗಳು ತಾನೆ. ಹಲೋ ಅಮ್ಮ, ನಿಮ್ಮೆಲ್ಲರಿಗೂ ಒಂದು ಸಂತೋಷದ ವಿಷಯ ಹೇಳಬೇಕಿತ್ತು. ಇಷ್ಟೊತ್ತಲ್ಲಾದ್ರೆ ಎಲ್ಲರೂ ಮನೇಲಿರ್ತಾರೆ ಅಂತ ಕಾಲ್ ಮಾಡಿದೆ. ಎಲ್ಲರೂ ಇದ್ದಾರೆ ತಾನೆ? ಹೋನಮ್ಮ, ಎಲ್ಲರೂ ಇದ್ದಾರೆ. ಆನಂದನು ಇವಾಗ ತಾನೆ ಬಂದ. ಹೇಳು. ಹಾಗಾದ್ರೆ
ಮೊದಲು ಲೌಡ್ ಸ್ಪೀಕರ್ ಆನ್ ಮಾಡಿ, ಎಲ್ಲರೂ ಕೇಳಿಸ್ಕೊಳ್ಳಿ. ಸರಿ, ಲೌಡ್ ಸ್ಪೀಕರ್ ಆನ್ ಆಗಿದೆ, ಹೇಳಮ್ಮ. ವಿಷಯ ಏನಪ್ಪ ಅಂದ್ರೆ, ಲಕ್ಷ್ಮಿ ಅಕ್ಕನಿಗ 7 ತಿಂಗಳು ತುಂಬಿದೆ, ಅದಕ್ಕೆ ಸಿಂಹದ ಶಾಸ್ತ್ರ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ. ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ. ಇದು ತುಂಬಾ ಸಂತೋಷದ ವಿಷಯನೇ. ಶಾಸ್ತ್ರನ ಯಾವಾಗ ಇಟ್ಕೊಂಡಿದ್ದೀರಾ? ಲಕ್ಷ್ಮಿ ಅಪ್ಪ ಚಿಕ್ಕಮ್ಮ ಎಲ್ಲ ಯಾವಾಗ ಬರ್ತಿದಾರಂತೆ? ಶಾಸ್ತ್ರ ಏನೋ ನಾಳೆನೆ ಇಟ್ಕೊಂಡಿದೀವಿ. ಅಂದ್ರೆ ಲಕ್ಷ್ಮಿ ಅಕ್ಕ ತವ್ರ ಮನೆಯಿಂದ ಯಾರು ಬರ್ತಾ ಇಲ್ಲ. ಅದಕ್ಕೆ ಶಾಸ್ತ್ರನ ನಿಮ್ ಕೈಯಾರೇನೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಈಗ ಆ ಮಾತನ್ನ ಉಳಿಸ್ಕೋಬೇಕು. ಅದಕ್ಕೆ ನೀವೇ ಮುಂದೆ ನಿಂತು. ಅರ್ಥ ಆಯ್ತು ಬಿಡಮ್ಮ, ನೀನೇನು ಯೋಚನೆ ಮಾಡಬೇಡ. ಲಕ್ಷ್ಮಿನೂ ನಮ್ಮ ಮಗಳಿದ್ದಾಗೆ ನಾವೇ ಬಂದು ಮುಂದೆ ನಿಂತು ಲಕ್ಷ್ಮಿಗೆ ಸೀಮಂತ ಶಾಸ್ತ್ರ ಮಾಡ್ತೀವಿ, ಆಯ್ತಾ? ಒಂದ್ ನಿಮಿಷ ರುಕ್ಮಿಣಿ, ಅತ್ತೆ ಏನ್ ಹೇಳ್ತಾರೆ ಅಂತ ಅವನು ಒಂದ್ ಮಾತು ಕೇಳ್ಬಿಡ್ತೀನಿ. ಅತ್ತೆ, ಇದರಲ್ಲಿ ನನ್ ಕೇಳೋದೇನಿದೆಮ್ಮ, ರುಕ್ಮಿಣಿ ಆ ಮನೆಗೆ ಸೊಸೆಯಾಗಿ ಹೋದಾಗ್ಲಿಂದ ಲಕ್ಷ್ಮಿನೇ ಅವಳು ಸಹಾಯಕ್ಕೆ ನಿಂತಿರೋದು. ಅಂಥ ಒಳ್ಳೆ ಮನಸ್ಸಿರೋ ಹುಡುಗಿಗೆ ನಾವು ಶ್ರೀಮಂತ ಮಾಡಿ ಅವಳು ಋಣ ತೀರಿಸ್ಕೊಳ್ಳೋದು ಒಳ್ಳೇದಲ್ವಾ? ಅಲ್ವಾ ಶಾ? ಹೌದಮ್ಮ, ಲಕ್ಷ್ಮಿ ಅಂತ ಮಗಳು ನಮಗೂ ಇರಬೇಕು ಅಂತ ನನಗೆ ಅನೇಕ ಸಲ ಅನಿಸಿದೆ. ಅಟ್ಲೀಸ್ಟ್ ಅವಳು ಸೀಮಂತ ಮಾಡೋದ್ರಿಂದನಾದರೂ ಆ ಕೊರತೆ ನೀಗಿಸ್ಕೊಳ್ಳೋಣ. ಹಾಗಿದ್ರೆ ಈಗಲೇ ಮಾರ್ಕೆಟ್ನಿಂದ ಏನೇನು ತರಬೇಕು ಅಂತ ಒಂದು ಲಿಸ್ಟ್ ಮಾಡಿಕೊಟ್ಬಿಡಿ, ನಾನು ಗೌರಿನ ಹೋಗಿ ತೊಗೊಂಬಂದ್ಬಿಡ್ತೀವಿ. ಹಾಂ, ಮನೆಯಲ್ಲಿ ಏನೇನು ತಿಂಡಿ ಮಾಡಬೇಕು ಅಂತ ಹೇಳಿ, ನಾನು ಅಮ್ಮನ ಜೊತೆ ಸೇರಿಕೊಂಡು ತಿಂಡಿ ಮಾಡ್ತೀನಿ. ಕೇಳಿಸ್ಕೊಡಿ ರುಕ್ಮಿಣಿ, ಎಲ್ಲರೂ ಎಷ್ಟು ಖುಷಿ ಖುಷಿಯಾಗಿ ನಾ ಮುಂದು ತಾ ಮುಂದು ಅಂತ ಕೆಲಸ ಹಂಚ್ಕೊಳ್ತಾ ಇದ್ದಾರೆ. ನೀನು ನಾಳೆ ಶಾಸ್ತ್ರ ಎಷ್ಟೊತ್ತಿಗಾಗಬೇಕು ಅಂತ ಹೇಳ್ಬಿಡು, ಮಿಕ್ಕಿದ್ದನ್ನೆಲ್ಲ ನಾವು ನೋಡ್ಕೋತೀವಿ. ಅಮ್ಮ, ಅದನ್ನ ಶಾಸ್ತ್ರಿಗಳ ಹತ್ರ ಕೇಳ್ಕೊಂಡು ಹೇಳ್ತೀನಿ. ಹ್ಮ್, ಸರಿನಮ್ಮ, ಹಾಗೆ ಆಗ್ಲಿ. ಯೋಚನೆ ಮಾಡ್ತಾ ಇದ್ದೀಯಮ್ಮ? ಅತ್ತೆ, ಅದು ಲಕ್ಷ್ಮಿಗೆ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಸೀಮಂತ ಶಾಸ್ತ್ರ ಮಾಡಿ ಅವಳು ತವ್ರ ಮನೆ ಕರ್ತವ್ಯನ ನಾವು ನಿಭಾಯಿಸ್ತೀವಿ ಅಂತ ರುಕ್ಮಿಣಿಗೇನೋ ಮಾತು ಕೊಟ್ಟಿದ್ದೀವಿ. ಸೀಮಂತ ಶಾಸ್ತ್ರನ ಯಾವ ಕುಂದು ಕೊರತೆ ಇಲ್ಲದೆ ಮಾಡಿಬಿಡ್ಬೋದು. ಆದರೆ ಲಕ್ಷ್ಮಿನ ಇಲ್ಲಿ ಕರ್ಕೊಂಡು ಬಂದು ಹೆರಿಗೆ ತಂಗ ನೋಡ್ಕೊಳ್ಳೋ ವಿಷಯದ ಬಗ್ಗೆ ಸ್ವಲ್ಪ ಚಿಂತೆ ಆಗ್ತಾ ಇದೆ. ಮೊದಲೇ ನಮ್ಮ ಮನೆ ಚಿಕ್ಕದು, ಭಾವನಾ ಬೇರೆ ಇಲ್ಲೇ ಇದ್ದಾಳೆ. ಇನ್ನು ಲಕ್ಷ್ಮಿ ಇಲ್ಲೇ ಬಂದ್ಬಿಟ್ರೆ ಅವಳಿಗೊಂದು ರೂಮ್ ವ್ಯವಸ್ಥೆ ಮಾಡಿಕೊಡ್ಬೇಕು. ಇದು ಅವಳದೇ ಮನೆ ಅನ್ನೋ ಹಾಗೆ ನೋಡ್ಕೋಬೇಕು. ಯಾವ ಕ್ಷಣದಲ್ಲೂ ಅವಳಿಂದ ನಮಗೆ ತೊಂದರೆ ಆಗ್ತಿದೆ ಅನ್ನೋ ಹಾಗಾಗಲಿ, ಅವಳು ಇನ್ನೊಬ್ರು ಹಂಗಲ್ಲಿದ್ದಾಳೆ ಅಂತಾಗಲಿ ಅವಳಿಗೆ ಅನಿಸ್ಬಾರ್ದು. ಹಾಗೆ ನೋಡ್ಕೋಬೇಕು. ಲಕ್ಷ್ಮಿ ಇಲ್ಲಿ ಸಂತೋಷವಾಗಿರ್ತಾಳ ಅಂತ. ಅತ್ತೆ,
ನೀವ್ಯಾಕೆ ಆಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ನಾವಿಲ್ವಾ, ನಾವು ನೋಡ್ಕೊಂತೀವಿ ಬಿಡಿ. ನಾನೇನು ಲಕ್ಷ್ಮೀ ಅತ್ತಿಗೆನ ಇತ್ತೀಚೆಗೆ ನೋಡ್ತಾ ಇದ್ದೀನಿ, ಅವ್ರು ಯಾವತ್ತೂ ಆಡಂಬರನ ಬಯಸಕ್ಕಿಲ್ಲ, ಇದ್ದಿದ್ರಾಗೆ ಸಂತೋಷ ಪಡೋರು ಅವರು. ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ. ಆಮ್ಯಾಕೆ ಒಂದ್ ಲೆಕ್ಕಕ್ಕೆ ನೋಡಿದ್ರೆ ಅವ್ರ ಸ್ವಂತ ಅಪ್ಪ ಅಮ್ಮನಿಗಿಂತ ಹೆಚ್ಚಾಗಿ ನೀವು ಪ್ರೀತಿ ತೋರಿಸ್ತಾ ಇದ್ದೀರಾ. ಅವ್ರು ಸಂತೋಷವಾಗಿರಕ್ಕೆ ಅಷ್ಟು ಸಾಕು. ಹೌದಮ್ಮ, ಲಕ್ಷ್ಮೀ ಅಕ್ಕ ನಿಮ್ಮ ಮನೆಯಲ್ಲಿದ್ರೆ ಖಂಡಿತವಾಗ್ಲೂ ಸಂತೋಷವಾಗಿರ್ತಾರೆ. ಆಮೇಲೆ ಜಾಗದ ವಿಷಯ ಬಂದ್ರೆ ಅಭಿ ಹೇಗಿದ್ರು ಸದ್ಯದಲ್ಲೇ ಮನೆ ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ನಮ್ಮ ಮನೆ ಹೊರಟೋಗ್ತೀನಿ, ಆಗ ಲಕ್ಷ್ಮೀ ಅಕ್ಕ ನನ್ನ ರೂಮಲ್ಲಿ ಇರ್ಬೋದು. ಅಷ್ಟೆಲ್ಲ ಯಾಕೆ ಯೋಚನೆ, ನಾನು ಒಬ್ಬಳೇ ರೂಮ್ನಲ್ಲಿ ಇರ್ತೀನಿ. ನನಗೆ ಯಾಕೆ ಸಪ್ರೇಟ್ ರೂಮು, ಲಕ್ಷ್ಮೀ ಆ ರೂಮ್ನಲ್ಲಿ ಇರ್ಬೋದಲ್ಲ. ಒಂದು ಕೆಲಸ ಮಾಡವ, ಲಕ್ಷ್ಮೀ ಅತ್ತಿಗೆ ಎಲ್ಲಿರ್ಬೇಕು ಅಂತ ನಾವು ತೀರ್ಮಾನ ಮಾಡೋದ್ಕಿಂತ ಅವ್ರಲ್ಲಿ ಬಂದು ಯಾಕೆ ಅವ್ರು ಎಲ್ಲಿರ್ಬೇಕು ಅಂತ ಅವರು ತೀರ್ಮಾನ ಮಾಡ್ಕೊಳ್ಳಿ. ಆ ಇದು ಸರಿಯಾದ ನಿರ್ಧಾರ, ಹಾಗೆ ಮಾಡೋಣ. ಚಂದ ಕಾಣ್ತಾ ಇದ್ದೀರ ಗೊತ್ತಾ? ಅಕ್ಕ ಯಾಕೆ ಅಳ್ತಿದ್ದೀರ ನೋಡಿ? ಇವತ್ತು ನಿಮಗೆ ಸಂತೋಷದ ದಿನ, ನಗ್ತಾ ಇರಬೇಕು. ರುಕ್ಮಿಣಿ ಇದು ದುಃಖದ ಕಣ್ಣೀರು ಅಲ್ಲ ಕಣವ್ವ, ಸಂತೋಷದ ಕಣ್ಣೀರು. ನನಗಿಂತ ಭಾಗ್ಯ ಬರ್ತದೆ ಅಂತ ನಾನು ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಆದರೆ ನೀನು ನಾನು ಕಂಡಿರ್ದ ಕನಸನ್ನು ನನಸು ಮಾಡ್ತಾ ಇದ್ದೀಯ. ಏನು ರಮಿ, ಈಟೊತ್ತಾದ್ರೂ ಶ್ರೀಮಂತ ಮಾಡೋ ಲಕ್ಷಣವೇ ಕಾಣ್ತಾ ಇಲ್ಲ. ಏನು ಬತ್ತಾರೋ ಹಂಗೆ ಸುಮ್ಕೆ ಕಾಗೆ ಆಡ್ತೋ ಕಾರ್ಯಕ್ರಮ ಏನಾರ ಇಟ್ಕೊಂಡ್ಬಿಟ್ಟವ್ರು. ಅಮ್ಮವ್ರೆ, ನಿಮ್ ಬೀಗರ್ ಕಡೆಯವ್ರು ಬಂದ್ರು. ಯಾವ ತಯಾರಿನ ಆಗಿಲ್ಲ ಇಲ್ಲಿ ಅದ್ಗೆ. ಅವ್ವ ಚಂದಾಗಿದ್ಯಾವ? ಿದ್ಯಾ ಮಲ್ಲಿಕಾ ಚೆಂದಾಗಿದ್ದೀನವ? ಲಕ್ಷ್ಮೀ ರೆಡಿ ಆದ್ಲ? ರೆಡಿ ಆಗ್ತಿದ್ದಾರೆ. ಹೌದಾ? ಎಲ್ಲಿ ಮಾವಯ್ಯ ಬಂದೆಲ್ಲ? ನಿಮ್ಗೆ ಗೊತ್ತಲ್ಲ ಆಳಿ, ಅಂದ್ರೆ ಅವರು ಕಾಲೇಜ್ಗೆ ರಜಾ ಹಾಕಲ್ಲ, ಹೀಗಾಗಿ ಇದು ಹೆಂಗಸರು ಫಂಕ್ಷನ್ ಅಲ್ವಾ. ಏನ್ ನಡೀತಾ ಇದೆ ಇಲ್ಲಿ? ಅತ್ತಲ್ಲ ನೀವ್ಯಾಕೆ ತಕ ಬಂದ್ರಿ ಅಂತ
ನಮ್ಮ ಮಗಳಿಗೆ ಸೀಮಂತ ಶಾಸ್ತ್ರ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಸೀಮಂತ ಶಾಸ್ತ್ರ ಮಾಡಬೇಕಾದ್ರೆ ಬರಿ ಕೈನಲ್ಲಿ ಬರಬಾರ್ದಲ್ವಾ? ಅದಕ್ಕೆ ಇದನ್ನೆಲ್ಲ ತಂದಿದ್ದೀವಿ.